ಸೊ ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಇನ್ಫೋ ವಿತ್ ವಿಶ್ವ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ತುಂಬ ವಿದ್ಯಾರ್ಥಿಗಳು ನನಗೆ ಎಸ್ ಎನ್ ಕ್ಯೂ ಕೋಟಾ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ, ಎಸ್ ಎನ್ ಕ್ಯೂ ಕೋಟಾ ಅಂದರೆ ಏನು ಅಂತ ತುಂಬ ಜನ ಕ್ವೆಶನ್ಸ್ನ ಕೇಳ್ತಾಯಿದ್ರು. ಸೊ ನಿಮ್ಮ ಈ ಡೌಟ್ಸ್ನ ಕ್ಲಿಯರ್ ಮಾಡೋದಕ್ಕಂತಲೇ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಈ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಎಸ್ ಎನ್ ಕ್ಯೂ ಕೋಟಾ ಅಂದರೆ ಏನಪ್ಪ ಅನ್ನೋದನ್ನು ತಿಳ್ಕೊಳೋದು ನೋಡೋದಾದರೆ, ಈಗ ಕೆ ಸಿ ಇ ಟಿ ರಿಸಲ್ಟ್ಸ್ ಬರುತ್ತಾ, ಕೆ ಸಿ ಇ ಟಿ ರಿಸಲ್ಟ್ಸ್ ಬಂದಾದಮೇಲೆ ಸಿ ಇ ಟಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತಾ. ಹಾಂ, ಕೆ ಸಿ ಇ ಟಿ ಕೌನ್ಸಿಲಿಂಗಲ್ಲಿ ನಿಮಗೆ ಕಾಲೇಜ್ಗಳು ಅಲರ್ಟ್ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ನಿಮಗೆ ಈ ಎಸ್ ಎನ್ ಕ್ಯೂ ಕೋಟಾ ಅಂಡರಲ್ಲಿ ಏನಾದರೂ ಸೀಟ್ ಸಿಕ್ಕರೆ ನಿಮಗೆ ಫೀಸು ಬಹಳ ಕಡಿಮೆ ಆಗುತ್ತೆ. ಸೊ ಇದು ಎಸ್ ಎನ್ ಕ್ಯೂ ಕೋಟಾದ ಬೆನಿಫಿಟ್ ಅಂತ ಹೇಳ್ಬೋದು. ಸೊ ಏನಪ್ಪ ಅಂತಂದರೆ, ನಿಮ್ಮ ಈಗ ಹಂಗೆ ಒಂದು ಆ್ಯಾವ್ರೇಜ್ ಇಟ್ಕೊಳ್ಳಿ, ನಿಮ್ಮ ಇಂಜಿನಿಯರಿಂಗ್ ಕಾಲೇಜ್ ಫೀಸು 1 ಲ್ಯಾಕ್ ಇತ್ತಂತಂದರೆ, ಈ ಎಸ್ ಎನ್ ಕ್ಯೂ ಕೋಟಾ ಅಡಿಯಲ್ಲಿ ನಿಮಗೆ ಸೀಟ್ ಸಿಕ್ಕರೆ ನಿಮ್ಮ ಫೀಸು 25,000-30,000 ಒಳಗಡೆ ಮುಗಿಯುತ್ತೆ. ಸೊ ಇದು ಎಸ್ ಎನ್ ಕ್ಯೂ ಕೋಟಾದ ಒಂದು ಸ್ಪೆಷಾಲಿಟಿ. ಸೊ ಯಾಕಂದರೆ ನಿಮಗೆ ಈ ಎಸ್ ಎನ್ ಕ್ಯೂ ಕೋಟಾ ಅಂಡರಲ್ಲಿ ಸೀಟ್ ಸಿಕ್ಕರೆ ನಿಮ್ಮ ಕಾಲೇಜ್ ಫೀಸು 25,000-30,000 ನಿಮ್ಮ ಕಾಲೇಜ್ ಫೀಸ್ ಮುಗಿದೋಗುತ್ತೆ. ಸೊ ಇದು ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇದು ಕೇವಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮಾತ್ರ. ಇಂಜಿನಿಯರಿಂಗ್ ಮತ್ತು ಬೇರೆ ಮೆಡಿಕಲ್, ಡೆಂಟಲ್ ಅಥವಾ ಅಗ್ರಿಕಲ್ಚರ್ ಈ ಥರ ಕೋರ್ಸ್ಗಳಿಗೆ ಇಲ್ಲ, ಇದು ಇರೋದು ಕೇವಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮಾತ್ರ. ಸೊ ಈ ಎಸ್ ಎನ್ ಕ್ಯೂ ಕೋಟಾ ಹೇಗೆ ಸಿಗುತ್ತೆ, ಎಸ್ ಎನ್ ಕ್ಯೂ ಕೋಟಾ ಅಂಡರಲ್ಲಿ ಹೇಗೆ ನಿಮಗೆ ಸೀಟ್ ಸಿಗುತ್ತೆ, ಅದಕ್ಕೆ ಎಲಿಜಿಬಿಲಿಟಿ ಇರಬೇಕು ಅನ್ನೋದನ್ನು ನಾನು ಈಗ ಹೇಳ್ತಾ ಹೋಗ್ತೀನಿ, ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಸೊ ಮೊದಲನೇದಾಗಿ, ಎಸ್ ಎನ್ ಕ್ಯೂ ಕೋಟಾನ ಕೊಡೋದಕ್ಕೆ ಯಾವುದೇ ಕ್ಯಾಟಗರಿನ ಕನ್ಸಿಡರ್ ಮಾಡಲ್ಲ. ಈ ಥರ ಕ್ಯಾಟಗರಿಯವರೇ ಎಲಿಜಿಬಲ್ ಅಂತೇನಿಲ್ಲ, ಎಲ್ಲ ಥರ ಕ್ಯಾಟಗರಿಯವರು ಸಹ ಇದಕ್ಕೆ ಎಲಿಜಿಬಲ್. ನೀವು ಜನರಲ್ ಆಗಿರ್ಬೋದು, ಒ ಬಿ ಸಿ ಆಗಿರ್ಬೋದು, ಎಸ್ ಸಿ ಎಸ್ ಟಿ ಆಗಿರ್ಬೋದು, ನೀವು ಯಾವುದೇ ಕ್ಯಾಟಗರಿ ಆಗಿದ್ದರೂ ಸಹ ನೀವು ಎಸ್ ಎನ್ ಕ್ಯೂ ಕೋಟಾಕ್ಕೆ ಎಲಿಜಿಬಲ್ ಆಗಿರ್ತೀರ. ಸೊ ಇಲ್ಲಿ ಕ್ಯಾಟಗರಿದು ಏನು ಪ್ರಾಬ್ಲಮ್ ಇಲ್ಲ, ನೀವು ಯಾವುದೇ ಕ್ಯಾಟಗರಿಯವರು ಆದರೂ ಸಹ ನಿಮಗೆ ಎಸ್ ಎನ್ ಕ್ಯೂ ಕೋಟಾ ಸಿಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ನಿಮ್ಮ ಫ್ಯಾಮಿಲಿ ಇನ್ಕಮ್, ಅಂದರೆ ಯಾರ ಫ್ಯಾಮಿಲಿ ಇನ್ಕಮ್ಮು 8 ಲ್ಯಾಕ್ ಅಂದರೆ 8 ಲಕ್ಷಕ್ಕಿಂತ ಒಳಗಡೆ ಇದೆಯೋ ಅಂಥವರು ಈ ಎಸ್ ಎನ್ ಕ್ಯೂ ಕೋಟಾಕ್ಕೆ ಎಲಿಜಿಬಲ್ ಆಗ್ತೀರ. ಅಂದರೆ 8 ಲಕ್ಷಕ್ಕಿಂತ ನಾನು ಯಾರ್ಯಾರ್ದು 8 ಲಕ್ಷಕ್ಕಿಂತ ಒಳಗಿದೆಯೋ ಇನ್ಕಮ್ಮು, ಅವರೆಲ್ಲರಿಗೂ ಎಸ್ ಎನ್ ಕ್ಯೂ ಕೋಟಾ ಸಿಗುತ್ತಾ ಅಂದರೆ ಇಲ್ಲ, ಎಲ್ರಿಗೂ ಸಿಗಲ್ಲ. ಅದಕ್ಕಂತಲೇ ಸ್ವಲ್ಪ ಪ್ರೊಸೀಜರ್ಗಳಿವೆ. ಅದೇನಪ್ಪ ಅಂತಂದರೆ, ಎಸ್ ಎನ್ ಕ್ಯೂ ಕೋಟಾ ಅಂತಂದರೆ ಪ್ರತಿ ಕಾಲೇಜಲ್ಲಿ 5% ಸೀಟ್ಗಳು ಈ ಎಸ್ ಎನ್ ಕ್ಯೂ ಕೋಟಾಗೆ ರಿಸರ್ವ್ ಆಗಿರುತ್ತೆ. ಅಂದರೆ ನೀವೊಂದು ಹಾಗೆ ಒಂದು ಉದಾಹರಣೆ ಕೊಡ್ತೀನಿ. ಈಗ ಒಂದು ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚ್ ಇದೆ, ಆ ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚಲ್ಲಿ 60 ಸ್ಟೂಡೆಂಟ್ಸ್ಗಳಿದ್ದಾರೆ. ಈ 60 ಸ್ಟೂಡೆಂಟ್ಸ್ಗಳಲ್ಲಿ 3 ವಿದ್ಯಾರ್ಥಿಗಳಿಗೆ ಎಸ್ ಎನ್ ಕ್ಯೂ ಕೋಟಾ ಸಿಗುತ್ತೆ. ಅಂದರೆ ಈಗ ನೀವು ಅಪ್ಲೈ ಮಾಡಿರ್ತೀರ, ನಿಮಗೆ ಒಂದು ಎಕ್ಸ್ ಕಾಲೇಜ್ ಸಿಕ್ಕಿರುತ್ತೆ ಅಂತ ಇಟ್ಕೊಳ್ಳಿ. ಆ ಕಾಲೇಜ್ ಸಿಕ್ಕಿರುತ್ತಲ್ಲ, ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚಿಗೆ 60 ಜನ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿದೆ. ಆ 60 ಜನ ವಿದ್ಯಾರ್ಥಿಗಳ ಸೀಟ್ ಸಿಕ್ಕಿರುತ್ತಲ್ಲ, ಆ 60 ಜನ ವಿದ್ಯಾರ್ಥಿಗಳಲ್ಲಿ ಯಾರ ಇನ್ಕಮ್ಮು ಅತ್ಯಂತ ಕಡಿಮೆ ಇರುತ್ತೋ ಅವರಿಗೆ ಎಸ್ ಎನ್ ಕ್ಯೂ ಕೋಟಾ ಸಿಗುತ್ತೆ. ಆ 60 ಜನರಲ್ಲಿ ಕೇವಲ 3 ಜನರಿಗೆ ಮಾತ್ರ ಸಿಗುತ್ತೆ. ಅಂದರೆ ನಿಮ್ಮ ನಂಬರ್ ಆಫ್ ಸೀಟ್ ಜಾಸ್ತಿ ಇದ್ದರೆ ನಂಬರ್ ಆಫ್ ಎಸ್ ಎನ್ ಕ್ಯೂ ಕೋಟಾ ಸೀಟ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾನು ನಿಮಗೆ ಒಂದು ಅಂದಾಜಿಗೆ ಹೇಳ್ತಾ ಇರೋದು, 60 ಜನ ಇದ್ದ ಅಂತಂದರೆ ಅದರಲ್ಲಿ 3 ಜನಕ್ಕೆ ಎಸ್ ಎನ್ ಕ್ಯೂ ಕೋಟಾ ಸಿಗುತ್ತೆ. ಸೊ ಆ 60 ಜನದಲ್ಲಿ ನೀವು ಅಪ್ಲೈ ಮಾಡಿರ್ತಾರಲ್ಲ, ನಿಮಗೆ ಸೀಟ್ ಸಿಗಿರುತ್ತಲ್ಲ, ಆ 60 ಜನದಲ್ಲಿ ಯಾರ್ದು ಇನ್ಕಮ್ ಬಹಳ ಕಡಿಮೆ ಇರುತ್ತೋ ಅವರಿಗೆ ಸೀಟ್ ಸಿಗುವಂತಕ್ಕಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಆಮೇಲೆ ನಿಮ್ಮ ರ್ಯಾಂಕ್ ಕೂಡ ಚೆನ್ನಾಗಿದ್ದರೆ ಇನ್ನೂ ಒಳ್ಳೆಯದು. ಸೊ ನಿಮ್ಮ ರ್ಯಾಂಕ್ ಚೆನ್ನಾಗಿದ್ದು ನಿಮಗೆ ಇನ್ಕಮ್ ಸಹ ಕಡಿಮೆ ಇದೆ ಅಂದರೆ ನಿಮಗೆ ಎಸ್ ಎನ್ ಕ್ಯೂ ಕೋಟಾ ಸಿಗತಕ್ಕಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಇದಕ್ಕೆ ಎಲ್ಲರೂ ಎಲಿಜಿಬಲ್ ಆಗಿರ್ತೀರಾ. ಆಮೇಲೆ ಇದೊಂದು ನೆನ್ಪಿಟ್ಕೊಳ್ಳಿ, ಯಾರ ಇನ್ಕಮ್ 8 ಲ್ಯಾಕ್ ಒಳಗಿದೆ, 8 ಲಕ್ಷ ಒಳಗಿದೆ, ಅವರೆಲ್ಲರೂ ಇದಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಹಾಗಂತ ಎಲ್ರಿಗೂ ಸಿಗಲ್ಲ. ನೀವು ಅಪ್ಲೈ ಮಾಡಿರ್ತಕ್ಕಂಥ ಕಾಲೇಜ್ಗಳಲ್ಲಿ ಅತ್ಯಂತ ಕಡಿಮೆ ಇನ್ಕಮ್ ಯಾರ್ದಾಗಿರುತ್ತೋ ಅವರಿಗೆ ಈ ಕೋಟಾ ಅಂಡರಲ್ಲಿ ಸೀಟ್ ಸಿಗುತ್ತೆ. ಈ ಎಸ್ ಎನ್ ಕ್ಯೂ ಕೋಟಾ ಅಂಡರಲ್ಲಿ ಸೀಟ್ ಸಿಕ್ಕೋರಿಗೆ ಫೀಸು ಬಹಳ ಕಡಿಮೆ ಆಗಿರುತ್ತೆ. ಒಂದು 30,000 ಇರ್ಬೋದು, 30,000 ಒಳಗಡೆ ನಿಮ್ಮ ಫೀಸು ಮುಗಿದೋಗುತ್ತೆ. ಈ ವರ್ಷ ಏನಾದರೂ ನಾರ್ಮಲ್ ಫೀಸ್ನ ಜಾಸ್ತಿ ಮಾಡಿದರೆ ಎಸ್ ಎನ್ ಕ್ಯೂ ಕೋಟಾ ಫೀಸ್ ಸಹ ಸ್ವಲ್ಪ ಜಾಸ್ತಿ ಆಗ್ಬೋದು. ಅದನ್ನು ಬಿಟ್ಟರೆ ಈ ಕೋಟಾ ಓನ್ಲಿ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಇಂಜಿನಿಯರಿಂಗ್ ಕೋರ್ಸ್ಗೆ ಮಾತ್ರ ಇದು, ಬೇರೆ ಕೋರ್ಸ್ಗಳಿಗೆ ಇಲ್ಲ. ಇದಿಷ್ಟು ಎಸ್ ಎನ್ ಕ್ಯೂ ಕೋಟಾದ ಮಾಹಿತಿ ಆಗಿತ್ತು. ಇದೇ ರೀತಿ ಕೆ ಸಿ ಇ ಟಿ ಸಂಬಂಧಪಟ್ಟಂಗೆ ಅಥವಾ ಕೌನ್ಸಿಲಿಂಗ್ ಸಂಬಂಧಪಟ್ಟಂಗೆ ನಿಮಗೆ ಯಾವುದೇ ರೀತಿ ಡೌಟ್ ಇದ್ದರೂ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣ. ಥ್ಯಾಂಕ್ ಯು, ಬಾಯ್ ಬಾಯ್.